ಇವೆಲ್ಲದರ ನಡುವೆ ಭಾಳ ದೊಡ್ಡ ಪ್ರಶ್ನೆ ನಮಗೆ ನಿಮಗೆ ಕಾಡ್ತಾ ಇರೋದೇನು ಅಂತಂದರೆ, ಜೆ ಡಿ ಎಸ್ ಕಥೆ ಎಲ್ಲಿವರೆಗೂ ಬಂದು ನಿಂತ್ಕಂತು, ಹಾಸನದ್ದು ಏನಾಯಿತು, ಇನ್ನು ಮಿಕ್ಕ ಕೆಲವು ಕ್ಷೇತ್ರಗಳದ್ದು ಏನಾಯಿತು? ರಾಜ್ಯ ವಿಧಾನಸಭಾ ಚುನಾವಣೆಗೆ ಜಾತ್ಯತೀತ ಜನತಾದಳ ಸೆಕ್ಯುಲರ್ ಸಿದ್ಧವಾಗಿದೆ. ಅವರ ಇನ್ನೊಂದು ಪಟ್ಟಿ ಬಿಡುಗಡೆಗೆ ಪ್ಲಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಅವ್ರು ಅಂದಿದ್ದಾರೆ ನಾವು ರೆಡಿ ಇದ್ದೀವಿ ಎರಡನೇ ಪಟ್ಟಿ ಬಿಡುಗಡೆಗೆ ಅಂತ. ಈಗಾಗಲೇ 4 ದಿನದಿಂದ ಹೇಳಿದ್ರು, 1 ವಾರದಿಂದ ಹೇಳಿದ್ರು, ಅದರ ಬಿಡುಗಡೆ ಆಗಿಲ್ಲ. ಇಬ್ರಾಹಿಂ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೇವೆ, ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕಾಗಿದೆ ಅಷ್ಟೇ ಅಂತಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಎರಡನೇ ಪಟ್ಟಿ ರೆಡಿ ಇದೆ ಅಂತಂದರೆ ಬಿಡುಗಡೆ ಮಾಡೋದಕ್ಕೆ ಏನು ಸಮಸ್ಯೆ? ಕಾಲ ಗಳಿಗೆ ಏನಾದರೂ ನೋಡ್ತಾ ಇದ್ದಾರಾ? ಗೊತ್ತಿಲ್ಲ. ಆದರೆ ಸಿಂಹಾಸನ ಜಟಾಪಟಿಯೇ ಎರಡನೇ ಪಟ್ಟಿ ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪಟ್ಟಿ ಸಿದ್ಧ ಇದೆ. ಸ್ವಲ್ಪ ನಾನು ನಿನ್ನೆ ರಾತ್ರಿನೂ 2 ಗಂಟೆ ರಾತ್ರಿಗೆ ಬಂದಿದ್ದೀನಿ. ಈಗ ಮತ್ತೆ ಇವತ್ತು ಮುಳಬಾಗಲು ಕಾರ್ಯಕ್ರಮ, ಅಲ್ಲಿಂದ ಬಳ್ಳಾರಿ ಕಂಪ್ಳಿ ಹೋಗಿ ಮತ್ತೆ ಹುಬ್ಬಳ್ಳಿ ನಾರ್ತ್ ಕೇಂದ್ರ ಇಲ್ಲೆಲ್ಲ ಪ್ರೋಗ್ರಾಮ್ಗಳಿದೆ. ಅದನ್ನು 13 ರಾತ್ರಿವರೆಗೂ ಪ್ರೋಗ್ರಾಮ್ ಇದೆ. ನಾನು ಫೋನ್ನಲ್ಲಿ ಕೆಲವು ವಿಷಯಗಳನ್ನ ಚರ್ಚೆ ಮಾಡಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಕೋರ್ ಕಮಿಟಿಗೆ ಮಾತನಾಡಿ ಒಂದು ಫೈನಲ್ಲಾಗಿ ಅನೌನ್ಸ್ ಮಾಡಲಿಕ್ಕೆ ಹೇಳ್ತೀನಿ. ನಮ್ಮ ಪಟ್ಟಿ ರೂಪೇಶು ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ರೂಪೇಶ್, ಈಗ ಪಟ್ಟಿ ರೆಡಿ ಇದ್ದರೆ ರಪ್ಪ ಅಂತ ಬಿಡೋಕ್ಕೆ ಎಷ್ಟು ಹೊತ್ತು ರೀ? ಈಗೆಲ್ಲ ವಾಟ್ಸಪ್ ಜಮಾನ ರೀ, ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ. ನಿಮ್ಮ ಮೊಬೈಲಿಂದ ನನ್ನ ಮೊಬೈಲ್ಗೆ ಅಥವಾ ಅವರ ಮೊಬೈಲಿಂದ ಇನ್ನೊಬ್ಬರ ಮೊಬೈಲ್ಗೆ ಪಟ್ ಅಂತ ಕಳಿಸಿದ್ರೆ ಆಗೋಯ್ತಲ್ಲ ರೀ, 2.75 ಸೆಕೆಂಡ್ ಒಳಗೆ ಬರ್ತದೆ. ಅದಕ್ಕೆ ಏನು ಕಾಲ ಗಳಿಗೆ ಅಥವಾ ಏನು ಗುಳಿಕ ಕಾಲ ಯಮಗಂಡ ಕಾಲ ಇದೆಲ್ಲ ನೋಡ್ಬೇಕಾ? ಏನು ಕತೆ? ಅಥವಾ ಈ ಹಾಸನದ್ದು ಗಲಾಟೆನಾ ಇನ್ನೂ ಮುಗಿದಿಲ್ವಾ? ಹಾಸನ ಗಲಾಟೆ ಒಂದು ಹಂತಕ್ಕೆ ಕುಮಾರಸ್ವಾಮಿ ಅವರು ಸವಾಲನ್ನು ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ವಾದಕ್ಕೆ ಗೆಲುವು ಸಿಕ್ಕಿದೆ. ಇಲ್ಲಿ ಬಹುಮುಖ್ಯವಾಗಿ ಕುಮಾರಸ್ವಾಮಿ ಅವರು ಹಿಂದೆ ಹೇಳ್ತಾ ಇದ್ರು, ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆ ಒಂದು ವಾದಕ್ಕೆ ಪುಷ್ಟಿ ಸಿಕ್ಕಿದೆ, ದೇವೇಗೌಡರು ಒಪ್ಪಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಆದರೆ ಈಗ ಕುಮಾರಸ್ವಾಮಿ ವಾದಕ್ಕೆ ಪುಷ್ಟಿ ಸಿಕ್ಕಿದ್ದು, ಇಲ್ಲಿ ರೇವಣ್ಣ ಅವರು ಏನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ನಿಲ್ಲಲ್ಲ, ನಾನು ಕ್ಷೇತ್ರಾಗಿ ನಿಲ್ತೀನಿ ಅಥವಾ ನನಗೂ ಕೂಡ ಟಿಕೆಟ್ ಬೇಡ ಇಲ್ಲ ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ವಾದ ಸತ್ಯ ಹೌದಾದರೆ ಇಲ್ಲಿ ಮತ್ತಷ್ಟು ಸಮಸ್ಯೆಗಳು ಬರುತ್ತೆ. ಅಲ್ಲದೆ ಜೆ ಡಿ ಎಸ್ ಇನ್ನೂ ಪಟ್ಟಿ 1 ಅಥವಾ 2 ದಿನಗಳಾಗತ್ತೆ ಅನ್ನುವಂಥ ಮಾತುಗಳನ್ನ ಜೆ ಡಿ ಎಸ್ ವರಿಷ್ಠರುಗಳು ಮತ್ತು ಜೆ ಡಿ ಎಸ್ ಮುಖಂಡರುಗಳ ಮೂಲಗಳು ಹೇಳ್ತಾ ಇದ್ದಾವೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಜೆ ಡಿ ಎಸ್ ಕಾದು ನೋಡುತ್ತೆ, ಯಾಕಂದರೆ ಬಿ ಜೆ ಪಿನ 1 ಪಟ್ಟಿಯನ್ನು ರಿಲೀಸ್ ಮಾಡಿಲ್ಲ, ಕಾಂಗ್ರೆಸ್ಗೆ 3ನೇ ಪಟ್ಟಿ ರಿಲೀಸ್ ಮಾಡಲಿಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಆಗಲೇ 2ನೇ ಪಟ್ಟಿ ರಿಲೀಸ್ ಮಾಡಿದ್ದು ಒಂದಿಷ್ಟು ಹತ್ತಿರ, ಯಾಕಂದರೆ ರಘು ಆಚಾರ್ಯ ಇರ್ಬೋದು, ಅದೇ ರೀತಿಯಾಗಿ ಒಂದಿಷ್ಟು ಜನ ಮುಖಂಡರುಗಳ ಜೊತೆ ಜೆ ಡಿ ಎಸ್ ಸಂಪರ್ಕ ಜೊತೆ ಇದೆ. ಕೆ ಜೆ ಬಾಬು ಅವ್ರಿಗೂ ಕೂಡ ಟಿಕೆಟ್ ಸಿಗುತ್ತೋ ಇಲ್ಲ ಅನ್ನೋಂಥ ಡೌಟ್ಗಳಿದೆ. ಈ ರೀತಿಯಾಗಿ ಸಾಲು ಮುಖಂಡರುಗಳು ಜೆ ಡಿ ಎಸ್ ಅಂತ ಮುಖ ಮಾಡ್ತಾ ಇದ್ದಾರೆ. ಇದನ್ನೆಲ್ಲದರೂ ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಅದರ ಒಳಗೊಂಡಂತೆ ಸಮಗ್ರವಾಗಿರ್ತಕ್ಕಂಥ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಜೆ ಡಿ ಎಸ್ ಪ್ಲಾನನ್ನು ಮಾಡಿಕೊಂಡಿದೆ. ಹೀಗಾಗಿ ಅತೃಪ್ತರುಗಳು, ಯಾಕಂದರೆ ಬಿ ಜೆ ಪಿ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಇಲ್ಲಿ ಅತೃಪ್ತಿ ಯಾರಾದರೂ ಜೆ ಡಿ ಎಸ್ಗೆ ಬರೋರು ಇದ್ದಾರೆ ಅನ್ನೋಂಥದ್ದು. ಜೆ ಡಿ ಎಸ್ಗೆ ಬರೋರು ಇದ್ದರೆ ಅದು ಓಟ್ ತರೋ ಮಕ್ಕಳಿಗಾಗಿದ್ರೆ ಅವರಿಗೆ ಒಂದಿಷ್ಟು ಸೀಟ್ಗಳನ್ನು ಕೊಟ್ಟು ಜೆ ಡಿ ಎಸ್ ಅನ್ನು ಭದ್ರ ಮಾಡ್ಕೊಳ್ಬೇಕು. ಯಾಕಂದರೆ ಈಗ ಜೆ ಡಿ ಎಸ್ ಗೆಲ್ತಕ್ಕಂಥ ಕ್ಷೇತ್ರಗಳು, ಯಾಕಂದರೆ ಒಂದು ಸರ್ವೆ ಪ್ರಕಾರವಾಗಿ 35-40 ಸೀಟ್ಗಳು ಜೆ ಡಿ ಎಸ್ ಬರ್ಬೋದು ಅಂತೇಳಿ ಈಗಾಗಲೇ ಆ ಸೀಟ್ಗಳನ್ನು ಹಂಚಿ ಆಗಿದೆ. ಹೀಗಾಗಿ ಜೆ ಡಿ ಎಸ್ಗೆ ವೋಟ್ ಶೇರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ಜೆ ಡಿ ಎಸ್ಗೆ ಪಕ್ಷಕ್ಕೆ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಅನುಕೂಲಕರಾಗಿರ್ತಕ್ಕಂಥ ಒಂದಿಷ್ಟು ವ್ಯಕ್ತಿಗಳು ಬಂದರೆ ಅವ್ರನ್ನ ಭಿನ್ನಮತ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಜೆ ಡಿ ಎಸ್ ಪ್ಲಾನನ್ನು ಮಾಡ್ಕೊಂಡಿದೆ. ಹೀಗಾಗಿ 2ನೇ ಪಟ್ಟಿ ಜೆ ಡಿ ಎಸ್ದು ಸ್ವಲ್ಪ ಮಟ್ಟಿಗೆ 1-2-3 ದಿನಗಳು ತಡ ಆಗ್ಬೋದು ಅನ್ನೋಂಥದ್ದು ಚರ್ಚೆ. ಚಂದನ್, ಅದು ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.